ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಎಸ್ ಎಸ್ ಎಲ್ ಸಿ 2020ರಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಕೀ ಆನ್ಸರ್ ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಇದು ಜಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೇನೆ. ಓಕೆ ನೋಡಿ, ಒಟ್ಟು ಟೋಟಲಾಗಿ ನಿಮಗೆ ದಿನಾಂಕ 1/4/2020 ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಇಲ್ಲಿ ಮುಖ್ಯವಾಗಿ ಇಲ್ಲಿ 9:30 ಸ್ಟಾರ್ಟ್ ಆಗುತ್ತೆ, 12:30 ಟೈಮ್ ಇರುತ್ತೆ. ಇಲ್ಲಿ ಗರಿಷ್ಠ ಅಂಕಗಳು 80. ಓಕೆ ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಒಟ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಎಷ್ಟಿರುತ್ತಪ್ಪ ಅಂದರೆ 4 × 1 = 4. ಒಟ್ಟು 4 ಮಾರ್ಕ್ಸಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಓಕೆ ಇಲ್ಲಿ ನೋಡಿ, ಫಸ್ಟ್ 1, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಈ ರೀತಿಯಲ್ಲಿ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಇದು ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ರೋಮನ್ ಸಂಖ್ಯೆ 2 ಡೂ ಹ್ಯಾಸ್ ಡೈರೆಕ್ಟೆಡ್ ಅಂತ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹೌದಾ, ಕ್ವಶನ್ಸ್ಗಳನ್ನು ಕೇಳ್ತಾರೆ. ಏನಪ್ಪ ಅಂದರೆ ಅಲ್ಲಿ ಫಸ್ಟ್ 1 4 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಆಪ್ಷನನ್ನು ಸರಿಯಾಗಿ ಬರೀಬೇಕಾಗುತ್ತೆ. ಬಟ್ ಇಲ್ಲಿ ಡೂ ಹ್ಯಾಸ್ ಡೈರೆಕ್ಟೆಡ್ ಪ್ರಶ್ನೆ ಇರುತ್ತೆ, ಡೈರೆಕ್ಟಾಗಿ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಓಕೆ, ಇದು ಏನಪ್ಪ ಅಂದರೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ಪಾಸ್ಟ್ ಅನ್ನೋದು ಈ 4 ಒಂದು ವಾಕ್ಯಗಳಲ್ಲಿ ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದು ಇಲ್ಲಿ ಪಾಸ್ಟ್ ಫುಡ್ಗೆ ಸಮ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟೂ ಸಿಲೆಬಲ್ಸ್ ಯಾವುದು ಇದೆ ಇದರಲ್ಲಿ ಅಂತ ನೀವು ಗುರುತಿಸಬೇಕಾಗುತ್ತೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ದ ಆರ್ಟ್ ಆಫ್ ಡ್ಯಾಶ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಅಲ್ವಾ, ಈ ರೀತಿಯಲ್ಲಿ ನಿಮಗೆ ಕೊಡ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಓಕೆ, ಸೇಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಇತ್ ಆರ್. ಓಕೆ, ಇಲ್ಲಿ ಈ ರೀತಿಯಲ್ಲಿ ನಿಮಗೆ ಟೋಟಲ್ 12 ಪ್ರಶ್ನೆಗಳು ನಿಮಗೆ ಬರ್ತವೆ. ನೋಡಿ, 9ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಬರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಬರುತ್ತೆ. 12 ಪ್ರಶ್ನೆಗಳಲ್ಲಿ ಈ ಎಲ್ಲ ಅಂಶಗಳು ಹೊಂದಿರ್ತವೆ. ಫಿಲ್ ಇನ್ ದ 12ನೇ ಪ್ರಶ್ನೆ ನೋಡಿ, ಅಪ್ರೋಪ್ರಿಯೇಟ್ ಟೆನ್ಸ್ ಫ್ರಮ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಬರುತ್ತೆ. ನೆಕ್ಸ್ಟ್ ಯೂಸ್ ದ ವರ್ಡ್ ಸ್ಮೈಲ್ ಹ್ಯಾಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್ ಬರುತ್ತೆ. ನೆಕ್ಸ್ಟ್ ಚೇಂಜ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರೇಮ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಹ್ಯಾಸ್ ಆನ್ಸರ್ ಅಂತ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಓಕೆ, ಈ ರೀತಿಯಲ್ಲಿ ಬರ್ತದೆ ನಿಮಗೆ. ನೆಕ್ಸ್ಟ್ ನೋಡಿ, 3, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿವ್ ರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಓಕೆ, ಇಷ್ಟೆಲ್ಲ ನಿಮಗೆ ಈ ರೀತಿಯಲ್ಲಿ. ಇಲ್ಲಿ ಏನಪ್ಪ ಅಂದರೆ ಈ ಒಂದು ವಾಕ್ಯದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ಅದನ್ನು ಸರಿ ಮಾಡಬೇಕು. ನೆಕ್ಸ್ಟ್ ಬಿದಲ್ಲಿ ಕಂಜೆಕ್ಷನ್ ಟು ಬಿ ಕರೆಕ್ಟೆಡ್ ಇಲ್ಲಿ ಇದು ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಪ್ಪ ಅಂದರೆ 2 ಮಾರ್ಕ್ಸಿಂದು ಬರುತ್ತೆ ಇಲ್ಲಿ ನಿಮಗೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 2-3 ಸೆಂಟೆನ್ಸ್ ಈಚ್ ಬರುತ್ತೆ. ಇಲ್ಲಿ ಟೋಟಲ್ ಆಗಿ ನಿಮಗೆ 7 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳು, 14 ಪ್ರಶ್ನೆಗೆ ಕೇಳಿರ್ತಾರೆ, 14 ಅಂಕಗಳಿಗೆ. ನೋಡು, ವೈ ಡಿಡ್ ಬಾಳೇಶ್ವರ್ ರಿವಿಸೈಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫೆಲನ್ ಆ್ಯಂಡ್ ವಾಟ್ ಮಿಸ್ಟೇಕ್ಸ್. ಹೌದಾ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೋಡಿ ಯಾವ ರೀತಿ ಕೇಳಿದ್ದಾರೆ, ವಾಟ್ ಮೇಕ್ಸ್ ಯು ಫೀಲ್ ದ್ಯಾಟ್ ಡಾನ್ ಆ್ಯಂಡ್ ಸನ್ಮು ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ವೈ ಡು ಯು ಕನ್ಸಿಡರ್ ಅನಂತ ಟ್ಯಾಲೆಂಟೆಡ್ ಬಾಯ್, ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮ್ಮನ್ಡ್ ಬೈ ದ 3 ಸೂಪರ್ ಪವರ್ಸ್, ವಾಟ್ ಕ್ವಾಲಿಟೀಸ್ ಆಫ್ ದ ಜಾಸ್ ಪ್ಲೇಯರ್ ಡು ಯು ಅಪ್ರಿಸಿಯೇಟ್, ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್ ಟು ಗೋ peacefully, why, what hardships did Dicky Dolma face in her early life. Okay, next, Hanif was a young man with very talents and interest, explain briefly. ee ritiyalli nimge kottidare. Okay, next nodu, v roman sankhe 5 ralli, answer the following questions in 5-6 sentences each. ili Dr. B.R. Ambedkar worked for the
ಅ ಫ್ಲೆಪ್ಮೆಂಟ್ ಆಫ್ ದ ಡಿಫ್ರೆಸ್ಡ್ ಕ್ಲಾಸಸ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ. ದ ಲಿಟಲ್ ಮೀಡಿಯನ್ ಫಿಲ್ಡ್ ದ ಸೇಲರ್ಸ್ ವಿತ್ ಕಾನ್ಫಿಡೆನ್ಸ್ ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ. 6-1 ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಯು ಆರ್ ಇನ್ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಡ್ ಅಪ್. ಹೌದಲ್ವಾ? ನೆಕ್ಸ್ಟ್, ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, 29. ಇಫ್ ಯು ವಾಂಟ್, ಓಕೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ರೀಡ್ ಅ ಲಾಟ್ ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ಓಕೆ, ನೆಕ್ಸ್ಟ್, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್ ದ್ಯಾಟ್ ವೋಂಟ್ ಬಿ ಎನಿ ಕ್ಲಾಕ್ ಡೇ ಲೈಟ್ ವಿಲ್ ಬಿ ಆನ್ ದಿಸ್ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ ಇದು. ಓಕೆ, ಇಲ್ಲಿ 4 ಎಕ್ಸ್ಟ್ರಾಕ್ಟ್ಸ್ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. 5-6 ಸೆಂಟೆನ್ಸ್ಗೆ 2 ಪ್ರಶ್ನೆಗಳು ಕೇಳ್ತಾರೆ, 1 ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಇಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗೆ 1 ಪ್ರಶ್ನೆಗೆ 3 ಅಂಕಗಳು ನಿಗದಿಪಡಿಸಿ 4 ಪ್ರಶ್ನೆಗಳು ಇರ್ತವೆ, ಒಟ್ಟು 12 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ಓಕೆ, ಇದಕ್ಕೆ ಎಲ್ಲ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ಗಳನ್ನು ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿ ಅದೆಲ್ಲ ಬಂದು ನಿಮಗೆ ಬಂದು ತಲುಪುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರೋಮನ್ ಸಂಖ್ಯೆ 7. ಗಿವನ್ ಬಿಲೋ ಹಿಸ್ ಪ್ರಾಪಿಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಇದು ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ, ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರೀಬೇಕಿದ್ದಾನೆ. ನೆಕ್ಸ್ಟ್ ನೋಡಿ, ಡೆವಲಪ್ ದ ಸ್ಟೋರಿ. ಇಲ್ಲಿ ಡೆವಲಪ್ ದ ಸ್ಟೋರಿ ಮೇನ್ ಇಂಪಾರ್ಟೆಂಟ್. ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ, ಹಾಗೆ ಪ್ಯಾರಾಗ್ರಾಫ್ ಕೂಡ 3 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಇಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಅ ಡಿಸ್ಕ್ರಿಪ್ಷನ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಆ್ಯಂಡ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರದ ಚಿತ್ರದಲ್ಲಿರುವಂತಹ ಒಂದು ಸಿಚುವೇಶನನ್ನು ನೋಡಿ ನೀವು ಒಂದು ರೀತಿಯಲ್ಲಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೆಕ್ಸ್ಟು ಒಂದು ಮೆಮೊರಿ ವೈಪ್ ಫ್ರಾಮ್ ಮೆಮೊರಿ ಕೊಟ್ಟಿರ್ತಾರೆ. ಇಲ್ಲಿ 4 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 2 ರೀತಿಯಲ್ಲಿ ಒಂದು ಪೋಯಮನ್ನು ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಪೋಯಮ್ ನೀವು ಬರೀಬಹುದು. ನಿಮಗೆ 4 ಮಾರ್ಕ್ಸ್ ಸುಲಭ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್, ಇದು ಮೇನ್ ಇಂಪಾರ್ಟೆಂಟ್. ಪ್ಯಾಸೇಜ್ ಸುಲಭವಾಗಿ ನೀವು ಬರಿಬೇಕಿದ್ದಾನೆ, ಯಾಕಂದರೆ ಇದರಲ್ಲೇ ಆನ್ಸರ್ ಇರುತ್ತೆ, ಇದರಲ್ಲೇ ಕ್ವಶನ್ ತೆಗೆದಿರ್ತಾರೆ, ಮಾಡಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಎ 10 ಸೆಂಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಬೌಟ್ ಎ 10 ಸೆಂಟೆನ್ಸ್ ಸಮ್ ಆಫ್ ದ ಕನ್ವರ್ಜೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ದ ಮದರ್ ಇಂಡಿಯಾ ಇಂಡಿಯಾ ಇನ್ ಯುವರ್ ಓನ್ ವರ್ಡ್ಸ್. ರೈಟ್ ದ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಹೌದಲ್ವಾ? ಈ ರೀತಿಯಲ್ಲಿ ನಿಮ್ಗೆ ಸಮರಿಗೆ ಕೇಳಿರ್ತಾರೆ, ಸಮರಿ ಅಥವಾ ಯಾವುದಾದ್ರೂ ಕೇಳ್ಬೋದು. 4 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ರೈಟ್ ಆ್ಯಂಡ್ ಎಸ್ಸೆ ಕೇಳ್ತಾರೆ ನೋಡಿ. 3 ಆಪ್ಷನ್ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಬರಿಬೇಕಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕೊನೆಯದೇ ಒಂದು ಲೆಟರ್ ರೈಟಿಂಗ್. ಲೆಟರ್ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್. ಇಲ್ಲಿ ನಿಮಗೆ ಆಫೀಸಲ್ ಲೆಟರ್ ಮತ್ತು ಪರ್ಸ್ನಲ್ ಲೆಟರ್ ಬರುತ್ತೆ, ಯಾವುದಾದ್ರೂ ಒಂದನ್ನು ನೀವು ಬರಿಬೇಕು, ಬರೆದಾಗ 5 ಮಾರ್ಕ್ಸ್ ಸಿಗುತ್ತೆ.